ನಮಸ್ಕಾರ, ನಾನು ಪ್ರತೀಕ್ಷಾ. ನನ್ನ ಚಾನೆಲ್ ಕಿಕ್ ಸ್ಟಾರ್ಟ್ಗೆ ನಿಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ವಿಷಯ ಬಿಸ್ನೆಸ್ ಮಾಡುವ ಮುನ್ನ. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಬಿಸ್ನೆಸ್ ಮಾಡಬೇಕು ಅಂತ ಮನಸ್ಸಿರುತ್ತೆ, ಮಾಡ್ತಾರೆ ಕೂಡ. ಆದರೆ ಮಾಡುವ ಸಂದರ್ಭದಲ್ಲಿ ಯೋಚನೆ ಮಾಡದೆ ಅದರಲ್ಲಿ ಹೋಗ್ಬಿಟ್ಟು ಕೈ ಸುಟ್ಕೊಂಡು ಆ ನಂತರದಲ್ಲಿ ಈ ಬಿಸ್ನೆಸ್ಸಿನ ಸಹವಾಸನೇ ಬೇಡ ಅಂತೇಳಿ ಸುಮ್ಮನಾಗ್ಬಿಡ್ತಾರೆ. ಅವಾಗ ನಷ್ಟ ಯಾರಿಗೆ? ಹಾಗಾಗಿ ಬಿಸ್ನೆಸ್ ಮಾಡುವ ಮುಂಚೆನೆ ನಾವು ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿದ್ರೆ, ಅದ್ರ ಬಗ್ಗೆ ಯೋಚಿಸಿದ್ರೆ ಎಷ್ಟೋ ಸಲ ನಷ್ಟ ಆಗೋದ್ರಿಂದ ನಮ್ಮನ್ನು ನಾವು ತಪ್ಪಿಸ್ಕೋಬೋದು. ಅದಕ್ಕೋಸ್ಕರ ಇವತ್ತಿನ ಈ ವಿಡಿಯೋ. ಮೊದಲನೇದೇನು ಅಂತಂದರೆ, ಸರಿಯಾದ ಜ್ಞಾನವನ್ನು ಹೊಂದಿರಬೇಕು ಆ ವಿಷಯದಲ್ಲಿ. ಯಾವ ಬಿಸ್ನೆಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀವಲ್ಲ, ಆ ವಿಷಯದ ಬಗ್ಗೆ ನಮಗೆ ಜ್ಞಾನವನ್ನು ನಾವು ಇಟ್ಕೊಂಡಿರಬೇಕು. ಈಗ ನೋ ಇನ್ವೆಸ್ಟ್ಮೆಂಟ್ ಬಿಸ್ನೆಸ್ ಇರುತ್ತೆ, ಅಂಥದ್ರಲ್ಲಾದರೆ ಪರವಾಗಿಲ್ಲ, ನಮ್ಗೆ ಅದರಲ್ಲಿ ಏನು ಲಾಸ್ ಇರೋದಿಲ್ಲ. ಆದರೆ ಕೆಲವೊಂದು ಕಡೆಗೆ ಯಾರೋ ಒಬ್ರು ಏನೋ ಹೇಳಿದ್ರು ಅಂತ ಅಂದ್ಕೊಂಡು, ಅಥವಾ ನಾವೇನೋ ಎಕ್ಸ್ಪೆರಿಮೆಂಟ್ ಮಾಡಬೇಕು ಅಂತ ಅಂದ್ಕೊಂಡು ದುಡ್ಡು ಹಾಕ್ಬಿಟ್ಟು ಆಮೇಲೆ ನೋಡಿದ್ರೆ ಆಯ್ತು ಬಿಡು ಅಂಥೇಳಿ ಶುರು ಮಾಡ್ಕೊಂಡ್ಬಿಡ್ತಾರೆ. ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳೋದಿಲ್ಲ, ಯಾರ ಬಗ್ಗೆನೂ ಯಾರ ಹತ್ರನೂ ವಿಚಾರಣೆ ಮಾಡ್ಕೊಳ್ಳೋದೇ ಸುಮ್ಮನೆ ಕೈ ಸುಟ್ಕೊಂಡ್ಬಿಡ್ತಾರೆ. ಅದಕ್ಕೋಸ್ಕರ ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ನೀವು ಇಳಿತಾ ಇದ್ದೀರಿ ಅಂತಾದಲ್ಲಿ, ದುಡ್ಡು ಹಾಕ್ತಾ ಇದ್ದೀರಿ ಅಂತಾದಲ್ಲಿ, ಆ ವಿಷಯವನ್ನು ಸರಿಯಾಗಿ ತಿಳ್ಕೊಳ್ಳಿ. ಎರಡನೇದು, ಯಾರ್ಯಾರ್ದು ಮಾತು ಕೇಳ್ಕೊಂಡು ದುಡ್ಡು ಹಾಕ್ಲಿಕ್ಕೆ ಹೋಗಬೇಡಿ. ಕೆಲವರು ತುಂಬ ಅವಸರ ಮಾಡ್ತಾರೆ, ಇಲ್ಲ ಇಲ್ಲ ಅದು ಚಾನ್ಸ್ ಮಿಸ್ ಆಗಿಬಿಡುತ್ತೆ, ಬೇಗ ಬೇಗ ಮಾಡಬೇಕು, ನಾಳೆ ಒಳಗೆ ದುಡ್ಡು ಹಾಕಿ ನೀವು ಸ್ಟಾರ್ಟ್ ಮಾಡಿಬಿಡಿ ಬಿಸ್ನೆಸ್ಸು ಅಂತ ಅಂದ್ಕೊಂಡೆಲ್ಲ ಹೇಳ್ತಾರೆ. ನೆನ್ಪಿಟ್ಕೊಳ್ಳಿ, ಯಾರು ಎಷ್ಟು ಅವಸರ ಮಾಡ್ತಾರೋ ನೀವು ಅಷ್ಟೇ ನಿಧಾನವಾಗಿ ನಿರ್ಧಾರವನ್ನು ತೆಗೆದುಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದರೆ, ಅವ್ರು ನಿಜವಾಗ್ಲೂ ಸರಿ ದಾರಿಯಲ್ಲಿ ಇದ್ದಾರೆ ಅಂತ ಅದರಲ್ಲಿ ನಿಮ್ಗೆ ಯಾವತ್ತೂ ಅವಸರ ಮಾಡಲ್ಲ. ನೀವು ಸಮಯ ತೆಗೆದುಕೊಳ್ಳಿ ಅಂತಕೊಂಡು ಹೇಳೇ ಹೇಳ್ತಾರೆ, ನಿಮಗೆ ಫೋರ್ಸ್ ಮಾಡೋಕ್ಕೆ ಹೋಗಲ್ಲ. ಅದಕ್ಕೋಸ್ಕರ ದಯವಿಟ್ಟು ಯಾರಾದರೂ ನಿಮ್ಗೆ ತುಂಬ ಅವಸರ ಮಾಡ್ತಿದ್ದಾರೆ, ಇಂಥ ಸುವರ್ಣಾವಕಾಶ ಕಳ್ಕೊಂಡ್ಬಿಡ್ತೀರಾ, ಬೇಗ ದುಡ್ಡು ಹಾಕಿ ಬೇಗ ಬಿಸ್ನೆಸ್ ಸೇರ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ, ಆದರೆ ಅಲ್ಲಿ ಏನೋ ಇರುತ್ತೆ. ಹಾಗಾಗಿ ಹುಷಾರಾಗಿರಿ. ಇನ್ನೊಂದು ಮುಖ್ಯ ವಿಚಾರ, ನೀವೇನಾದರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಾದಲ್ಲಿ, ಮನೆಯವರೇ ಇರಲಿ ಹೊರಗಿನವರೇ ಇರಲಿ ಯಾರೇ ಇರಲಿ, ಪೇಪರ್ ಇಲ್ಲದೇ, ಒಂದು ಸರಿಯಾದ ಡಾಕ್ಯುಮೆಂಟ್ ದಾಖಲೆ ಇಲ್ಲದೇ ಯಾರಿಗೂ ದುಡ್ಡು ಕೊಡ್ಲಿಕ್ಕೆ ಹೋಗಬೇಡಿ. ನೆಕ್ಸ್ಟ್ ಮೂಮೆಂಟೇ ಏನಾಗುತ್ತೆ ಅಂತೇಳಿ ನಮಗೆ ಗೊತ್ತಿಲ್ಲ. ಅಂಥದ್ರಲ್ಲಿ ವ್ಯಾಪಾರದಲ್ಲಿ ಹೇಗೆ ನಾವು ಯಾರನ್ನ ನಂಬೋಕ್ಕಾಗತ್ತೆ? ನೀವು ಸಹಾಯ ಅಂತ ಕೊಡ್ತಾ ಇದ್ದೀರಾ ಅಂದರೆ ಬೇರೆ ವಿಷಯ, ಆದರೆ ಸಾಲ ಅಂತನೋ ಅಥವಾ ವ್ಯಾಪಾರಕ್ಕೋ ನೀವು ದುಡ್ಡು ಹಾಕ್ತಾ ಇದ್ದೀರಾ ಅಂಥದ್ರಲ್ಲಿ ದಾಖಲೆ ಇಲ್ಲದೇ ದುಡ್ಡು ಕೊಡಬೇಡಿ. ಅವ್ರು ಎಷ್ಟೇ ಅವಸರ ಮಾಡಲಿ, ಇಲ್ಲ ನೀವು ಇವತ್ತು ದುಡ್ಡು ಕೊಡಿ ನಾಳೆ ಸೈನ್ ಹಾಕ್ಸ್ಕೋತೀನಿ ಅಂತಂದರೆ ಏನೇ ಆದರೂ ಪರವಾಗಿಲ್ಲ, ಅಂಥ ಅವಕಾಶ ಮಿಸ್ ಆದರೂ ಪರವಾಗಿಲ್ಲ, ರಿಸ್ಕ್ ಮಾತ್ರ ದಯವಿಟ್ಟು ತಗೊಳ್ಳಿಕ್ಕೆ ಹೋಗಬೇಡಿ. ಇನ್ನು ಎರಡನೇದು, ನಿರ್ಲಜ್ಜಂ ಸದಾ ಸುಖಿ ಅಂತ. ನೀವು ಒಂದ್ಸಲ ನೀರಲ್ಲಿ ಮುಳುಗ್ತೀನಿ ಅಂತ ಡಿಸೈಡ್ ಮಾಡಿದ್ಮೇಲೆ ಮಳೆ ಆದ್ರೇನು ಚಳಿ ಆದ್ರೇನು ಹೋಗಲೇಬೇಕಲ್ಲ. ಹಾಗೇನೆ ಬಿಸ್ನೆಸ್ಸಲ್ಲಿ ನೀವು ಇಳಿತಾ ಇದ್ದೀರಿ ಅಂತಂದರೆ ಈ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು, ನಾನು ಹೆಂಗೆ ಮಾರ್ಕೆಟಿಂಗ್ ಮಾಡಲಿ, ನಾನು ಹೆಂಗೆ ಸೆಲ್ ಮಾಡಲಿ, ನಾನು ನನ್ನ ವ್ಯಾಪಾರವನ್ನು ಹೇಗೆ ಮುಂದುವರೆಸಲಿ ಬೆಳೆಸಲಿ ಅನ್ನೋದ್ರ ಕಡೆಗೆ ನಮ್ಮ ಲಕ್ಷ್ಯ ಇರಬೇಕು. ಅವ್ರೇನ್ ತಿಳ್ಕೊಳ್ತಾರೆ ಇವ್ರೇನ್ ತಿಳ್ಕೊಳ್ತಾರೆ ಅಂತೇಳಿ ನಾಚಿಕೆ ಪಟ್ಕೊಂಡು ಕೂತ್ಕೊಂಡ್ರೆ ಯಾವ ಪ್ರಯೋಜನ ಇಲ್ಲ. ಹಾಗಾಗಿ ಎಷ್ಟು ನೀವು ನಿಮ್ಮ ಒಂದು ಗೂಡಿನಿಂದ ಹೊರಗೆ ಬರ್ತಿರೋ, ಎಷ್ಟು ಬೇಗ ಬರ್ತಿರೋ ಅಷ್ಟು ನಿಮಗೆ ಒಳ್ಳೆಯದು. ಮೂರನೇದು, ಪ್ರಶ್ನೆ ಕೇಳುವಷ್ಟು ಧೈರ್ಯ ಇರಲಿ. ಧೈರ್ಯ ಇಲ್ಲದೇ ಬಿಸ್ನೆಸ್ಸಿಗೆ ಇಳಿಯೋಕ್ಕೆ ಹೋಗಬೇಡಿ. ಕೆಲವರಿಗೆ ತುಂಬ ಸಂಕೋಚ ಆಗುತ್ತೆ, ಇವರಿಗೆ ನನ್ನ ಪ್ರಾಫಿಟ್ ಬಗ್ಗೆ ದುಡ್ಡಿನ ಬಗ್ಗೆ ಹೆಂಗೆ ಕೇಳಿ ಅವ್ರು ಏನು ತಿಳ್ಕೊಂಡ್ಬಿಡ್ತಾರನ್ನೋ ಹಾಗೆ ಹೀಗೆ ಅಂತೆಲ್ಲ. ಸೊ ಆ ಥರ ಸಂಕೋಚ ಸ್ವಭಾವ ಆಗಿತ್ತು ಅಂದರೆ ಬಿಸ್ನೆಸ್ ಮಾಡಲಿಕ್ಕೆ ಹೋಗಬೇಡಿ. ಬಿಸ್ನೆಸ್ ಮಾಡಬೇಕಿತ್ತು ಅಂದರೆ ಆ ಸ್ವಭಾವದಿಂದ ಮೊದಲು ಹೊರಗೆ ಬನ್ನಿ, ಇಲ್ಲಂತ ಹೇಳಿದರೆ ಸಾಧ್ಯನೇ ಆಗೋದಿಲ್ಲ ವ್ಯಾಪಾರ ಮಾಡೋಕ್ಕೆ. ಏನು ಖಡಕ್ಕಾಗಿ ನಾವು ಅಲ್ಲಿ ಉತ್ತರ ಕೊಡಬೇಕಾಗತ್ತೆ, ಖಡಕ್ಕಾಗಿ ಪ್ರಶ್ನೆ ಮಾಡಬೇಕಾಗತ್ತೆ. ನಾಲ್ಕನೇದು, ಫ್ರಾಂಚೈಸಿ ತೊಗೊಳ್ಬೇಕಾದಾಗ ಕೆಲವೊಂದು ವಿಚಾರಗಳನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕಾಗತ್ತೆ. ಈಗ ನಮ್ಮದೇ ಸ್ವಂತದ್ದು ವ್ಯಾಪಾರ ಆಗಿತ್ತು ಅಂದರೆ ಬೇರೆ ವಿಷಯ, ಆದರೆ ನಾವು ಬೇರೆಯವ್ರ ಜೊತೆಗೆ ಸೇರ್ಕೊಂಡ್ಬಿಟ್ಟು ಏನೋ ಒಂದು ವ್ಯಾಪಾರ ಮಾಡ್ತಾ ಇದ್ದೀವೋ ಅಥವಾ ಅವ್ರದ್ದೇ ಒಂದು ಫ್ರಾಂಚೈಸಿ ತೊಗೋತಾ ಇದ್ದೀವೋ ಅಂತಂದರೆ ಕೆಲವೊಂದು ವಿಚಾರಗಳು ನಮ್ಮ ಮನಸ್ಸಲ್ಲಿ ಸ್ಪಷ್ಟವಾಗಿರಬೇಕಾಗತ್ತೆ. ಮೊದಲನೇದಾಗಿ ಅವರು ಟ್ರೈನ್ ಕೊಡ್ತಾರೋ ಇಲ್ವೋ, ಟ್ರೈನಿಂಗಿಗೆ ಎಷ್ಟು ದುಡ್ಡು ತೊಗೋತಾರೆ, ಆಮೇಲೆ ಫೀಲ್ಡಲ್ಲಿ ನಮ್ಗೆ ಅವ್ರು ಟ್ರೈನ್ ಮಾಡ್ತಾರೋ ಇಲ್ಲೋ, ಫೀಲ್ಡಲ್ಲಿ ಟ್ರೈನ್ ಮಾಡೋದಾದರೆ ಎಷ್ಟು ದಿವ್ಸಕ್ಕೆ ಮಾಡ್ತಾರೆ, ಅಲ್ಲಿ ಫೀಲ್ಡಿಗೆ ಹೋದಾಗ ನಾವು ಖರ್ಚು ಮಾಡಬೇಕು ಅವ್ರು ಖರ್ಚು ಮಾಡ್ತಾರೋ, ಆಮೇಲೆ ಫೀಲ್ಡಿಗೆ ಹೋದ ನಂತರ ಅಲ್ಲಿ ಏನಾದರೂ ನಮಗೆ ಕ್ಲೈಂಟ್ ಸಿಕ್ಕರು ಅಂತ ಹೇಳಿದ್ರೆ ಅದು ನಮ್ಮ ಪಾಲಿಗೆ ಬರುತ್ತೋ ಅಥವಾ ಅವ್ರ ಪಾಲಿಗೆ ಹೋಗುತ್ತೋ, ಅಥವಾ ನಮ್ಮ ಪಾಲಿಗೆ ಕೊಟ್ಟರೆ ಪ್ರಾಫಿಟ್ ನಮ್ಮ ಪಾಲಿಗೆ ಎಷ್ಟಿರುತ್ತೆ ಅವ್ರ ಪಾಲಿಗೆ ಎಷ್ಟಿರುತ್ತೆ. ಸೊ ಇದನ್ನೆಲ್ಲ ನಾವು ಕೇಳ್ಕೋಬೇಕಾಗುತ್ತೆ. ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಹೆಂಗೆ ಅಂದರೆ ತಮ್ಗೆ ಲಾಭ ಬರೋ ತನಕ ಫುಲ್ ಪುಷ್ ಮಾಡ್ತಾರೆ, ಇಲ್ಲ ನಾವು ನಿಮ್ಗೆ ಸಪೋರ್ಟ್ ಮಾಡ್ತೀವಿ ಇಷ್ಟು ಪ್ರಾಫಿಟ್ ಮಾಡ್ಬೋದು ಅಷ್ಟು ಪ್ರಾಫಿಟ್ ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ. ಆದರೆ ಒಂದ್ಸಲ ನಾವು ಅದರೊಳಗೆ ಎಂಟ್ರ್ ಆದ್ವಿ ಅಂತ ಹೇಳಿದರೆ ಆಮೇಲೆ ಪ್ರತಿಯೊಂದಕ್ಕೂ ಕೂಡ ದುಡ್ಡು ಕೇಳೋಕ್ಕೆ ಶುರು ಮಾಡ್ತಾರೆ. ಅಲ್ಲೇನು ಹೇಳ್ತಾರೆ, ಇಲ್ಲ ಇಲ್ಲ ಅದು ಕೇವಲ
ಬಿಸ್ನೆಸ್ ತಗೊಳಕ್ಕೆ ಮಾತ್ರನೇ, ಉಳಿದಿದ್ದಕ್ಕೆಲ್ಲ ನೀವು ಮತ್ತೆ ಎಕ್ಸ್ಟ್ರಾ ಪೇ ಮಾಡಬೇಕಾಗತ್ತೆ, ಅದು ನಮಗೆ ಗೊತ್ತಿರಲ್ಲ. ನಾವೆಂತ ಕೊಳ್ತೀವಿ ಇಷ್ಟು ದುಡ್ಡು ಕೊಟ್ಟಿದ್ದೀವಿ ಅಂದಮೇಲೆ ಎಲ್ಲನೂ ಬರುತ್ತೆ ಅಂತ. ಆಮೇಲೆ ಫೀಲ್ಡಿಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಒಂದು ದಿವ್ಸಕ್ಕೆ ಕರ್ಕೊಂಡು ಹೋಗ್ತಾರೆ, ಯಾಕಂದ್ರೆ ಅವ್ರದ್ದು ತಮ್ಮದೇ ಆದ ಇನ್ನೊಂದೇನೋ ಬಿಸ್ನೆಸ್ ಇರುತ್ತೆ, ಇಲ್ಲ ಆ ದುಡ್ಡಿನ ಆಸೆಗೋಸ್ಕರ ಒಂದು 10-20 ಮಂದಿಗೆ ಅವ್ರು ಸೇರಿಸ್ಕೊಂಡಿದ್ರು ಅಂತದಲ್ಲಿ ನಿಮ್ಮೆಲ್ಲ ಅವ್ರು ಫೋಕಸ್ ಮಾಡೋಕ್ಕಾಗಲ್ಲ. ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಒಂದು 4-5 ದಿವ್ಸದ ನಿಮ್ಗೆ ಟ್ರೈನಿಂಗ್ ಕೊಡಬೇಕಿತ್ತು ಅಂದರೆ ಒಂದು ದಿವಸದಲ್ಲೇ ಸಾಗಾಕ್ಬಿಡ್ತಾರೆ, ಇಲ್ಲ ನೀವು ನೀವೇ ಮಾಡ್ಕೊಳ್ಳಿ ಅಂತೇಳಿ. ಅವಾಗ ನಾವು ಪ್ರಶ್ನೆ ಕೇಳೋಷ್ಟು ಧೈರ್ಯ ನಮಗಿರ್ಬೇಕು, ನಾನು ಆಗ ಹೇಳಿದ್ನಲ್ವಾ. ಸೊ ಅದಕ್ಕೋಸ್ಕರ ಹೇಳಿದ್ದು, ಪ್ರಶ್ನೆ ಕೇಳೋಷ್ಟು ಧೈರ್ಯ ನಮ್ಮಲ್ಲಿ ಇತ್ತು ಅಂತ ಹೇಳಿದ್ರೆ ನಾವು ಅವ್ರಿಗೆ ಕೇಳೋಕ್ಕಾಗತ್ತೆ. ಸೊ ನಾವು ಇಷ್ಟು ದುಡ್ಡು ಹಾಕಿದ್ದೀವಿ, ನಾವು ಯಾಕೆ ಕೇಳಬಾರ್ದು ಅಂತ. ಆಮೇಲೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅಂದರೆ, ಇವರಿಗೋಸ್ಕರ ಬಂದಿರೋ ಕ್ಲೈಂಟನ್ನು ಅವರೇ ಕಸ್ಕೊಂಡ್ಬಿಡ್ತಾರೆ. ಇಲ್ಲ, ಕ್ಲೈಂಟಿಗೆ ಇವ್ರಿಗೆ ಕೊಟ್ಟರು ಕೂಡ ನಾಳೆ ಪ್ರಾಫಿಟ್ ಆಯ್ತಾನೆ, ಅದರಲ್ಲೂ ಕೂಡ ಶೇರ್ ಕೇಳೋಕ್ಕೆ ಬರ್ತಾರೆ. ಸೊ ಅದನ್ನೆಲ್ಲ ನಾವು ತಿಳ್ಕೊಳ್ಬೇಕಾಗತ್ತೆ. ಇಲ್ಲ, ನಾನು ಇಷ್ಟು ದುಡ್ಡು ಹಾಕಿದ್ದೀನಿ ಅಂದಮೇಲೆ ಕ್ಲೈಂಟ್ ಹತ್ರ ನಾವು ಹೋದಾಗ ಆ ಕ್ಲೈಂಟ್ ನಮಗೆ ಸಿಕ್ತು ಅಂತಂದರೆ ಆ ಪ್ರಾಫಿಟ್ ನಮಗೆ ಇರುತ್ತೆ. ಹೆಂಗಿದ್ರೂ ನೀವು ಫ್ರ್ಯಾಂಚೈಸಿ ತೊಗೊಂಡ್ಮೇಲೆ ಇಷ್ಟು ಶೇರ್ ನಾವು ನಿಮ್ಗೆ ಕೊಡ್ತಾ ಇದ್ದೀವಲ್ಲ, ಈ ದುಡ್ಡು ನಾನು ನಿಮ್ಗೆ ಯಾಕೆ ಕೊಡಬೇಕು ಅನ್ನೋಷ್ಟು ಕೇಳೋಷ್ಟು ಧೈರ್ಯ ನಮಗಿರಬೇಕಾಗತ್ತೆ. ಐದನೇದು, ಪಾರ್ಟ್ನರ್ಶಿಪ್ ಮಾಡ್ಕೊಳ್ಬೇಕಾದಾಗ 1000 ಸಲ ಯೋಚನೆ ಮಾಡಿ. ಬೇಕಿದ್ರೆ ನಿಮ್ಗೆ ದುಡ್ಡು ಬೇಕಿತ್ತು ಅಂದರೆ ಯಾರ ಹತ್ರ ಆದರೂ ಸಾಲ ಕೇಳ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಇನ್ನೊಂದು ಯಾವುದೋ ಪೊಸಿಷನ್ ಕೊಡಿ, ಏನೋ ಒಂದು ಮಾಡಿ. ಆದರೆ ಬಿಸ್ನೆಸ್ ಪಾರ್ಟ್ನರಾಗಿ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳಿದ್ರೆ ತುಂಬ ಸಲ ಯೋಚನೆ ಮಾಡಿ. ಯಾಕಂದರೆ ಲಾಭ ಬರಬೇಕಾದಾಗ ಬರೋ ಸಮಸ್ಯೆಗಳೇ ಬೇರೆ, ಲಾಸಲ್ಲಿ ಇರಬೇಕಾದಾಗ ಬರುವ ಸಮಸ್ಯೆಗಳೇ ಬೇರೆ. ಸುಮ್ಮನೆ ಸಂಬಂಧಗಳು ಹಾಳಾಗಿ ಹೋಗ್ಬಿಡುತ್ತೆ. ಆಮೇಲೆ ಕೆಲವೊಂದ್ಸಲ ಎಸ್ಪೆಷಲಿ ಹೆಣ್ಮಕ್ಳು ಏನು ಮಾಡ್ತಾವೆ, ಒಂದೊಂದ್ಸಲ ಪಾರ್ಟ್ನರ್ಶಿಪ್ ಮಾಡ್ಕೊಳ್ಳೋದು, ಅವರಿಗೆ ಅವ್ರದ್ದೇ ಆದ ಕಮಿಟ್ಮೆಂಟ್ಸ್ ಬರುತ್ತೆ. ಆವಾಗ ಏನು ಮಾಡ್ತಾರೆ, ಮಧ್ಯದಲ್ಲಿ ಅವ್ರು ಬಿಟ್ಟೋಗ್ಬಿಡ್ತಾರೆ. ಸೊ ಇಲ್ಲಿ ನಿಮ್ಮ ಒಂದು ಕೂಸು ಬಡವಾಗಿ ಹೋಗುತ್ತೆ, ಆಮೇಲೆ ನೀವು ಕೂಡ ನಿಮ್ಮ ಕನ್ಸನ್ ಬಿಟ್ಟು ಆ ಬಿಸ್ನೆಸ್ನ ಬಿಡಬೇಕಾಗತ್ತೆ. ಹಾಗಾಗಿ ಯಾರು ಬರಲಿ ಬಿಡಲಿ, ನಾನು ಈ ಬಿಸ್ನೆಸ್ನ ಮಾಡೇ ಮಾಡ್ತೀನಿ ಅಂತ ಅನ್ಕೋಷ್ಟು ನಿಮಗೆ ಕಮಿಟ್ಮೆಂಟ್ ಇತ್ತು ಅಂತ ಹೇಳಿದರೆ ನೀವು ಅವ್ರಿಗೆ ಪಾರ್ಟ್ನರ್ಶಿಪ್ ಅಲ್ಲಿ ತೊಗೋಬೋದು. ಆಮೇಲೆ ಒಂದು ವೇಳೆ ಅವ್ರ ಪಾರ್ಟ್ನರ್ಶಿಪ್ಪಿಂದ ಹೊರಗೆ ಬರೋದಿತ್ತು ಅಂದ್ರೂ ಕೂಡ ಏನು ಪ್ರೊಸೀಜರ್ ಅನ್ನೋದನ್ನು ಮೊದಲೇ ನೀವು ಯೋಚನೆ ಮಾಡಿ. ಯಾಕಂದರೆ ಅದರಲ್ಲೇ ಮುಳುಗಿದವರಾದರೆ ಅದ್ರ ಬಗ್ಗೆ ಎಲ್ಲ ವಿಷಯ ತಿಳ್ಕೊಂಡಿರ್ತಾರೆ. ಕೆಲವರು ತುಂಬ ಇಮೋಷ್ನಲ್ ಆಗಿರ್ತಾರೆ, ಆದರೂ ಕೂಡ ಬಿಸ್ನೆಸ್ ಮಾಡಬೇಕು ಅಂತಿರ್ತಾರೆ. ಅಂಥವ್ರು ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಲ್ಲ, ಅಂಥ ಸಮಯ ಬಂದಾಗ ಸುಮ್ಮನೆ ಕಷ್ಟಪಡ್ತಾರೆ. ಅದಕ್ಕೋಸ್ಕರ ಇದ್ರ ಬಗ್ಗೆ ಮಾತ್ರ ಸ್ಪಷ್ಟವಾದ ಯೋಚನೆ ಇದ್ಕೊಂಡೇ ಪಾರ್ಟ್ನರ್ಶಿಪ್ಪಿಗೆ ಇಳಿರಿ. ಕೆಲವರಿಗೆ ದುಡ್ಡು ಹಾಕೋಕ್ಕಾಗತ್ತೆ, ಆದರೆ ಸಮಯ ಕೊಡೋಕ್ಕಾಗಲ್ಲ. ಸೊ ಅವಾಗ ಅವ್ರದ್ದು ಎಷ್ಟಿರುತ್ತೆ ಪ್ರಾಫಿಟ್ ಇನ್ ಪರ್ಸೆಂಟೇಜು, ಅದನ್ನೆಲ್ಲ ಕೂಡ ಯೋಚನೆ ಮಾಡಬೇಕಾಗತ್ತೆ. ಆರನೇದು ಏನಂದರೆ, ತಾಳ್ಮೆ ಇರಲಿ. ಎಲ್ಲರಿಗೂ ಕೂಡ ಬಿಸ್ನೆಸ್ಸಲ್ಲಿ ಇಳಿದ ಕೂಡಲೇ ಲಾಭ ಆಗಬೇಕಂತ ಏನೂ ಇಲ್ಲ. ಕೆಲವರಿಗೆ ತುಂಬ ಹೆಚ್ಚಾನೇ ಹೆಚ್ಚಾಗಿ 3 ಸ್ಟೇಜಲ್ಲಿ ಹೋಗ್ತಾರೆ. ಮೊದಲನೇದಾಗಿ ಲಾಸಲ್ಲಿ ಇರ್ತಾರೆ, ಆ ನಂತರ ನೋ ಪ್ರಾಫಿಟ್ ನೋ ಲಾಸ್, ಆ ನಂತರದಲ್ಲಿ ಪ್ರಾಫಿಟ್. ಹಾಗಾಗಿ ತುಂಬ ತಾಳ್ಮೆಯಿಂದ ಬಿಸ್ನೆಸ್ಸನ್ನು ಮಾಡಿ, ಪ್ಲ್ಯಾನ್ ಮಾಡಿ. ಓಕೆ, ನನಗೆ ಲಾಸ್ ಇದ್ದರೂ ಕೂಡ ನನ್ನ ಕೈಲಿ ತಡ್ಕೊಳಕ್ಕೆ ಆಗುತ್ತಾ ಅನ್ನೋದನ್ನೆಲ್ಲ ಯೋಚನೆ ಮಾಡಿಬಿಟ್ಟೆ ಬಿಸ್ನೆಸ್ಸಲ್ಲಿ ಇಡಿ. 7ನೇದು, ಆದಷ್ಟು ನೀವು ನೋ ಇನ್ವೆಸ್ಟ್ಮೆಂಟ್ ಆರ್ ಲೋ ಇನ್ವೆಸ್ಟ್ಮೆಂಟ್ ಅಲ್ಲಿಂದನೇ ಶುರು ಮಾಡಿ. ಆವಾಗ ಲಾಸ್ ಆದರೂ ಕೂಡ ಅಷ್ಟೊಂದು ಹೊಟ್ಟೆ ಚುರ್ರ ಅಂತೇಳಿ ಅನ್ನಲ್ಲ. ಸುಮ್ಮನೆ ದೊಡ್ಡ ಕನಸುಗಳನ್ನ ಕಟ್ಕೊಂಡ್ಬಿಟ್ಟು ಯಾವ್ದ್ರ ಬಗ್ಗೆನೂ ಸರಿಯಾದ ಜ್ಞಾನ ಇಲ್ಲದೇನೆ, ಏನೋ ಸರಿಯಾಗಿ ಪ್ಲ್ಯಾನ್ ಮಾಡ್ದೇನೆ, ಹಿಂದೆ ಮುಂದೆ ಯೋಚನೆ ಮಾಡ್ದೇನೆ, ಯಾರೋ ಒಬ್ರು ಏನೋ ಹೇಳಿದ್ರು ಅಂತ ಅಂದ್ಕೊಂಡ್ಬಿಟ್ಟು ಇಳಿದ್ಬಿಡ್ತೀವಿ. ಆ ನಂತರದಲ್ಲಿ ಕಷ್ಟಪಡ್ತೀವಿ. ಅವಾಗ ತುಂಬ ಲಾಸ್ ಆದಾಗ ಎಲ್ರಿಗೂ ಕಷ್ಟನೇ ಅಲ್ಲ. ಹಾಗಾಗಿ ಆದಷ್ಟು ಲೋ ಇನ್ವೆಸ್ಟ್ಮೆಂಟಿಂದ ಶುರು ಮಾಡಿ. ತುಂಬ ಹಣವನ್ನು ಹೂಡ್ತಾ ಇದ್ದೀರಾ ಅಂತಂದರೆ ಸರಿಯಾದ ರೀತಿಯಲ್ಲಿ ಪ್ಲ್ಯಾನ್ ಮಾಡಿ, ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡಿ. ನಿಮ್ಮ ಹತ್ರ ಬ್ಯಾಕಪ್ ಪ್ಲ್ಯಾನ್ ಇದೆಯಾ ಅಂತ ನೋಡಿ. ನನಗೆ ವರ್ಸ್ಟ್ ಆಫ್ ದಿ ವರ್ಸ್ಟ್ ಸಿಚುವೇಶನ್, ತುಂಬ ಕೆಟ್ಟ ಸ್ಥಿತಿಯಲ್ಲಿ ಇದ್ದರೂ ಕೂಡ ನಾನು ಹೆಂಗೆ ಸರ್ವೈವ್ ಆಗ್ಬೋದು, ಆ ಟೈಮಲ್ಲಿ ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿ. ಯಾಕಂದರೆ ಒಂದ್ಸಲ ಇದರಲ್ಲಿ ನಾವು ಇಳಿದಾಗ ಬರೀ ನಾವೊಬ್ಬರೇ ಅಲ್ಲ, ನಮ್ಮ ಇಡೀ ಪರಿವಾರದ ಮೇಲೆ ಕೂಡ ಅದು ಪರಿಣಾಮ ಬೀರುತ್ತೆ. ಮೊದಲು ಎಲ್ಲ ಕಡೆಯಿಂದನೂ ರಿಜೆಕ್ಷನ್ ಇದ್ದೇ ಇರುತ್ತೆ, ಅದಕ್ಕೆ ಬೇಸರ ಪಟ್ಕೊಂಡ್ಬಿಟ್ಟು ಹಿಂದೆ ಸರಿಬೇಡಿ. ಆ ರಿಜೆಕ್ಷನ್ ಇರಬೇಕು, ಅವಾಗ ತಾನೇ ಒಂದು ಮಜಾ ಇರುತ್ತೆ. ಇಲ್ಲ ಎಲ್ಲ ನೀವು ಸ್ಟಾರ್ಟ್ ಮಾಡಿದ ಕೂಡಲೇ ಎಲ್ಲರೂ ಬಂದು ನಿಮ್ಮ ಹತ್ರನೇ ತೊಗೊಂಡ್ಬಿಟ್ರೆ ಅದರಲ್ಲಿ ಏನು ಮಜಾ ಬಂತು? ಹಾಗಾಗಿ ಧೈರ್ಯದಿಂದ ಇರಿ, ತಾಳ್ಮೆಯಿಂದ ಇರಿ. ಒಂದು 4 ಮಂದಿ ಇಲ್ಲಾಂದರೂ ಪರವಾಗಿಲ್ಲ, ಪ್ರಪಂಚ ದೊಡ್ಡದಾಗಿದೆ, ಇನ್ನೆಲ್ಲೋ ಒಂದು ಕಡೆಯಿಂದ ನಿಮ್ಮ ಒಂದು ಬಿಸ್ನೆಸ್ಸು ಶುರು ಆಗೇ ಆಗುತ್ತೆ. ಆಮೇಲೆ ಇನ್ನೊಂದೇನು ವಿಷಯ ಗೊತ್ತಾ, ಈಗ ನಾವು ಪುಷ್ ಆ್ಯಂಡ್ ಪುಲ್ ಗೊತ್ತಾ ನಿಮಗೆ ಬಾಗಿಲ್ದು? ಕೆಲವೊಮ್ಮೆ ನಾವು ಪುಲ್ ಅಂತ ಇರುತ್ತೆ, ನಾವು ಪುಷ್ ಮಾಡ್ತಾ ಇರ್ತೀವಿ. ಕೆಲವ್ರ ಕಡೆ ಪುಷ್ ಅಂತ ಇರುತ್ತೆ, ನಾವು ಪುಲ್ ಮಾಡ್ತಾ ಇರ್ತೀವಿ. ಸೊ ಹಾಗೇನೆ ನಮ್ಮ ಜೀವನದಲ್ಲೂ ಕೂಡ ಎಲ್ಲೋ ಒಂದು ಕಡೆಗೆ ನಾವು ಸರಿಯಾದ ರೀತಿಯಲ್ಲಿ ಪುಷ್ ಮಾಡಬೇಕಾಗಿರುತ್ತೆ, ಪುಲ್ ಮಾಡಬೇಕಾಗಿರುತ್ತೆ. ಅವಾಗ ಮಾತ್ರ ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತದೆ, ಅದು ಎಲ್ಲಿ ಅಂತ ನಾವು ತಿಳ್ಕೊಳ್ಬೇಕಾಗತ್ತೆ. 8ನೇದು, ಯಾರನ್ನು ನಂಬ್ಕೊಂಡ್ಬಿಟ್ಟು ಬಿಸ್ನೆಸ್ನ ಆರಂಭಿಸಬೇಡಿ. ನಿಮ್ಮ ಮೇಲೆ ನಂಬಿಕೆ ಇದ್ದರೆ ಮಾತ್ರ ನೀವು ಶುರು ಮಾಡಿ. ಬಹಳಷ್ಟು ಜನ ಅನ್ಕೊತೀವಿ, ನಂಗೆ ಇಷ್ಟು ಜನ ಪರಿಚಯ ಇದ್ದಾರೆ, ಆರಾಮಲ್ಲಾಗ್ಬಿಡುತ್ತೆ, ನನ್ನ ಮೇಲೆ ಅಷ್ಟು ನಂಬಿಕೆ ಇರಲ್ವ, ನಾನು ಹೇಳ್ಬಿಟ್ರೆ ಎಲ್ಲರೂ ಮಾಡಿಬಿಡ್ತಾರೆ ಅಂತ ನಾನು
ಒಂದು ನಂಬಿಕೆಯಲ್ಲಿ ಶುರು ಮಾಡ್ತಾರೆ. ಯಾವಾಗ ನೀರಲ್ಲಿ ಇಳಿತಾರೋ ಅವಾಗಲೇ ಗೊತ್ತಾಗುತ್ತೆ ಅದು ಎಷ್ಟು ಆಳ ಇದೆ ಅಂತ. ರಿಜೆಕ್ಷನ್ ಬಂದು ಕೂಡಲೇ ಡಿಪ್ರೆಸ್ಡ್ ಆಗ್ತಾರೆ, ಇಲ್ಲ ನಂಗೆ ಇದು ಬೇಡ, ಇದು ನನಗೆ ಸೂಟ್ ಆಗಲ್ಲ ಅಂತ ಅಂದ್ಕೊಂಡು ಬಿಟ್ಬಿಡ್ಲಿಕ್ಕೆ ನೋಡ್ತಾರೆ. ಆವಾಗ ಆತ್ಮವಿಶ್ವಾಸ ಕೆಲಸಕ್ಕೆ ಬರುತ್ತೆ. ಇವರಿಲ್ಲಾಂದ್ರೆ ಇನ್ನೊಂದು 4 ಜನ ಕಾದಿರ್ತಾರೆ ರೀ, ಯಾಕೆ ನಾವು ನಮ್ಗೆ ನಾವು ಕಡಿಮೆ ಮಾಡ್ಕೋಬೇಕು, ಅವ್ರ ಮುಂದೆ ಸಂಬಂಧಗಳನ್ನ ಯಾಕೆ ಕಳ್ಕೊಳ್ಬೇಕು? ಯಾಕಂದ್ರೆ ಯಾರೇ ಇರಲಿ 1 ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಅದಕ್ಕೆ ತಕ್ಕನಾಗಿರ್ತಕ್ಕಂತಹ ಒಂದು ಕ್ವಾಲಿಟಿ ಕ್ವಾಂಟಿಟಿನ ಅವ್ರು ಬಯಸೇ ಬಯಸ್ತಾರೆ. ಯಾಕಂದರೆ ಸಂಬಂಧಗಳೇ ಬೇರೆ, ಬಿಸ್ನೆಸ್ಸೇ ಬೇರೆ. ಅವ್ರು ನಮ್ಗೆ ಎಷ್ಟೇ ಆತ್ಮೀಯರಾಗಿರಲಿ ಅಥವಾ ಇನ್ಯಾರೋ ಪರಿಚಯದವರೇ ಇರಲಿಕ್ಕಿಲ್ಲ, ಅಪರಿಚಿತರು ಇರ್ಬೋದು, ಡಸಂಟ್ ಮ್ಯಾಟರ್. ಅದು ಯಾವುದೋ ಇಲ್ಲಿ ಮ್ಯಾಟ್ರ್ ಆಗೋದೇ ಇಲ್ಲ. ನೀವು ಯಾವ ರೀತಿಯಾದಂಥ ಸರ್ವಿಸ್ ಕೊಡ್ತೀರಾ, ನಿಮ್ಮ ಹತ್ರ ಎಂಥ ಕ್ವಾಲಿಟಿ ಇದೆ, ಕ್ವಾಂಟಿಟಿ ಇದೆ ನಿಮ್ಮ ಇದರಲ್ಲಿ, ಅದನ್ನಷ್ಟೇ ಜನ ನೋಡ್ತಾರೆ. ಹಾಗಾಗಿ ನಿಮ್ಮ ಕೈಯಲ್ಲಿ ಎಷ್ಟು ಮಾಡೋಕ್ಕಾಗತ್ತೆ, ನೀವು ಕೊಡ್ತಕ್ಕಂಥ ಸರ್ವಿಸ್ ಹೇಗಿದೆ ಅದನ್ನಷ್ಟೇ ಯೋಚನೆ ಮಾಡಿ. ನನ್ನ ಮಾತು ನಂಬ್ಕೊಂಡು ಎಲ್ಲರೂ ತಗೋತಾರೆ, ನನಗೆ ರಿಜೆಕ್ಷನ್ನೇ ಬರಲ್ಲ ಅಂದ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಮಾಡೋಕ್ಕೆ ಹೋಗಬೇಡಿ. 9th ಕಲಿಕೆ ನಿರಂತರ, ಪಶ್ಚಾತ್ತಾಪ ಬೇಡ. ಕಲಿಕೆ ಯಾವತ್ತೂ ಇದ್ದದ್ದೇ, ನೀವು ಲಾಭ ಆದರೂ ಪಡ್ಕೊಳ್ಳಿ, ನಷ್ಟ ಆದರೂ ಆಗಲಿ, ಕಲಿಯೋದಂತೂ ಇದ್ದೇ ಇರುತ್ತೆ. ಆಮೇಲೆ ಈ ಯಾವುದೋ ಒಂದು ವಿಷಯಕ್ಕೋಸ್ಕರ ನಿಮ್ಗೆ ನಷ್ಟ ಆಯಿತು ಅಂತ ಅಂದು ಕೂಡಲೇ ನಾನು ಇಚ್ಛೆ ಇದು ಮಾಡಬಾರ್ದಿತ್ತು, ಇದು ನನಗೋಸ್ಕರ ಅಲ್ವೇ ಅಲ್ಲ, ಈ ಸಹವಾಸನೇ ಬೇಡ ಅಂತ ಯಾಕೆ ಅನ್ಕೋತೀರ? ನೀವೇನು ತಪ್ಪು ಮಾಡಿದ್ರೆ ಅದನ್ನು ತಿದ್ಕೊಂಡು ಬಿಟ್ಟು ನೀವು ಯಾಕೆ ಮತ್ತೊಂದು ಸಲ ಪ್ರಯತ್ನ ಪಡಬಾರ್ದು? ಫೀಲ್ ಪ್ರೌಡ್ ಅಬೌಟ್ ಯುವರ್ ಸೆಲ್ಫ್. ನಿಮ್ಮ ಬಗ್ಗೆ ನಿಮಗೆ ಖುಷಿ ಇರಬೇಕು, ಹೆಮ್ಮೆ ಇರಬೇಕು. ಕೊನೆ ಪಕ್ಷ ಸಾಯೋ ಕಾಲದಲ್ಲಿ ಛೇ ನಾನು ಇದು ಮಾಡಿದ್ರೆ ಅನ್ನೋ ಒಂದು ಪ್ರಶ್ನೆ ಜೊತೆಗೆ ಸಾಯ್ತಾ ಇಲ್ಲ ಅಲ್ಲ. ಇದಿಷ್ಟೇ ಹೇಳಲಿಕ್ಕೆ ನಾನು ಬಯಸೋದು. ಇನ್ನೂ ಏನಾದರೂ ನಾನು ಉಳಿಸಿದ್ರೆ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ. ನಾನು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊಳ್ತಾ ಇದ್ದೇನೆ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಎಲ್ಲರ ಜೊತೆಗೂ ಶೇರ್ ಮಾಡಿ. ಮತ್ತೊಮ್ಮೆ ಮತ್ತೊಂದು ವಿಷಯದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರ.